ಅಶೋಕ್ ಜಯರಾಮ್ ಅವ್ರನ್ನ ಅಂದ್ರೆ ಜಯರಾಮ್ ಅವ್ರ ಫ್ಯಾಮಿಲಿ ಅವರ ರಾಜಕೀಯ ಓಟಕ್ಕೆ ಅವಕಾಶ ಕೊಡದೆ ಬ್ರೇಕ್ ಆದಂತ ಶಕ್ತಿಗಳು ಈಗಲೂ ಕೂಡ ತಡೆಯೋಕೆ ಪ್ರಯತ್ನ ಪಡ್ತಿದ್ದಾವೆ ಯಾವ ರೀತಿ ಅಂತ ಇಲ್ಲ ಏನಂತ ಹೇಳಿದ್ರೆ ನೋಡಿ, ರಾಜಕಾರಣ ನಮಗೆ ಬೇಕಾಗುವಂಥದ್ದು, ಬೇರೆಯವರು ನಮಗೆ ಹುಚ್ಚಪ್ಸಲ್ಲ, ಆ ಹುಚ್ಚು ನಾವು ಹಚ್ಕೊಳ್ಬೇಕು ಅದನ್ನ. ಸೊ ನಮಗೆ ಬೇಕಾಗಿರುವಂಥದ್ದು ಅದೇ ಹುಚ್ಚು ಅವ್ರಿಗೂ ಇರುತ್ತೆ. ಏ, ನಮ್ಮ ಪಾರ್ಟಿ ಕಟ್ಟಬೇಕು, ನಮ್ಮ ಅಭ್ಯರ್ಥಿ ಗೆಲ್ಲಬೇಕು ಅಂತೇಳಿ. ಸೊ ಆ ನಿಟ್ಟಿನಲ್ಲಿ ನಾನು ಅದನ್ನು ಪರ್ಸನಲ್ ಆಗಿ ತಗೊಳ್ಳೋದಕ್ಕೆ ಹೋಗಲ್ಲ. ನಾಳೆ ಬಂದು ಕುಮಾರಸ್ವಾಮಿ ಅವರೇ ಆಗಲಿ, ಡಿ ಕೆ ಶಿವಕುಮಾರ್ ಚಲುವರಾಯಸ್ವಾಮಿ ಅವರೇ ಆಗಲಿ, ಅವರವರ ಪಾರ್ಟಿ ಅಭ್ಯರ್ಥಿ ಬಗ್ಗೆ ಅವರು ಪರವಾಗಿ ಪ್ರಚಾರ ಮಾಡ್ಕೊಂಡು ಹೋಯ್ತು ಹೋದ್ರೆ ನಾನು ಅದನ್ನು ಮಧ್ಯಪ್ರವೇಶ ಮಾಡ್ತೀನಿ. ಐ ಥಿಂಕ್ ಜಯರಾಮೋತ್ಸವ ಕಾರ್ಯಕ್ರಮದಲ್ಲಿ ಚಲುವರಾಯಸ್ವಾಮಿ ಅವರು ಮಾತಾಡ್ತಾರೆ, ಅಶೋಕ್ ಜಯರಾಮ್ ಅವ್ರನ್ನ ವಿಧಾನಸೌಧ ಕಳಿಸಿ ಅಂತ. ಹೆಂಗಿದು ಅಂತ ಅದು ನಮ್ಮ ಅವರ ಒಂದು ಕೌಟುಂಬಿಕ ಸಂಬಂಧದಿಂದ ಅವತ್ತು ಅವನೇ ಪರ್ಸನಲ್ ಲೆವೆಲ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು. ಬಂದು ಆ ಹಿತನುಡಿಗಳನ್ನು ಮೈ ರೋಮಾಂಚನ ಆಯಿತು ಒಂದು ರೀತಿಯಲ್ಲಿ. ಅದು ರಾಜಕಾರಣಿಯಾಗಿ ಯೋಚನೆ ಮಾಡೋದಕ್ಕಿಂತ ಹೆಚ್ಚಾಗಿ ನಾನು ಅವರ ಒಂದು ಮನೆಯ ಮಗನಾಗಿ ಯೋಚನೆ ಮಾಡಿದೆ ಅಂತ ಹೇಳಿದ್ರೆ ಭಾಳ ಖುಷಿಯಾಯಿತು. ನಮ್ಮ ತಂದೆಯವ್ರ ಬಗ್ಗೆ, ಅವರ ಗುರುಗಳ ಬಗ್ಗೆ ಅಷ್ಟೊಂದು ಅಭಿಮಾನವನ್ನು ಇಟ್ಕೊಂಡು ನಮಗೆ ಅನ್ಕಂಡೀಷನಲ್ ಆಗಿ ಆಶೀರ್ವಾದ ಮಾಡ್ತಾ ಇದಾರಲ್ಲ ಅಂತೇಳಿ ಭಾಳ ಖುಷಿಯಾಯಿತು ನನಗೆ.